ಗಜ್ಜರಿ ಆಮದು ಮಾಡಿಕೊಳ್ಳುವ ಮೂಲಕ ಸ್ಥಳೀಯ ರೈತರ ಬೆಲೆ ಕುಸಿತವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘವು ಬೆಳಗಾವಿಯ ಜೈ ಕಿಸಾನ್ ಸಗಟು ತರಕಾರಿ ಮಾರುಕಟ್ಟೆ ಎದುರು ಉಗ್ರವಾದ ಪ್ರತಿಭಟನೆ ನಡೆಸಿತ್ತು. ಈಗಾಗಲೇ ಬರಗಾಲದಿಂದ ಸ್ಥಳೀಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರೂ ಸರ್ಕಾರ ಹಾಗೂ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳು ನಿರ್ಲಕ್ಷ್ಯ ವಹಿಸಿವೆ. ಇದೀಗ ಸಗಟು ದಲ್ಲಾಳಿಗಳು, ತರಕಾರಿ ವ್ಯಾಪಾರಿಗಳು ರೈತರ ಮೊಗದಲ್ಲಿ ಖಾರ ಎರಚುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ನಾಗ್ಪುರ, ಬೆಂಗಳೂರು ಸೇರಿ ಹೊರವಲಯದ ವ್ಯಾಪಾರಿಗಳಿಂದ ಕ್ಯಾರೆಟ್ ಆರ್ಡರ್ ಮಾಡಲಾಗುತ್ತಿದ್ದು ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಸ್ಥಳೀಯ ರೈತರು ಬೆಳೆದಿರುವ ಗಜ್ಜರಿ ಈಗ ಮಾರಾಟದ ಹಂತದಲ್ಲಿದ್ದು ಕಡಿಮೆ ಬೆಲೆಗೆ ವರ್ತಕರಿಗೆ ಮಾರಾಟ ಮಾಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಇದರಿಂದ ಸ್ಥಳೀಯ ರೈತರು ತೀವ್ರ ಆರ್ಥಿಕ ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ಆರೋಪಿಸಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ಗಜ್ಜರಿಗೆ ನ್ಯಾಯಯುತ ಬೆಲೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಎದುರು ರಸ್ತೆಯಲ್ಲೇ ಮಲಗಿ ಮೈ ಮೇಲೆ ಗಜ್ಜರಿ ಸುರಿದು ಘೋಷಣೆಗಳನ್ನು ಕೂಗುತ್ತಾ ಧರಣಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡ ಪ್ರಕಾಶ್ ನಾಯ್ಕ್, ಬರಪೀಡಿತ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಗಂಭೀರವಾಗಿ ಚಿಂತಿಸುತ್ತಿಲ್ಲ. ಸರ್ಕಾರದ ಇಲಾಖೆಗಳು ಮತ್ತು ಜಿಲ್ಲಾಡಳಿತ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಎಪಿಎಂಸಿ ಇತ್ಯಾದಿ ವ್ಯವಸ್ಥೆಗಳು ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಮುಂದೆ ಬರ್ತಿಲ್ಲ. ಈಗ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ವ್ಯಾಪಾರಿಗಳು ನಾಗ್ಪುರ, ಬೆಂಗಳೂರು ಮೊದಲಾದ ಹೊರ ಊರುಗಳಿಂದ ಗಜ್ಜರಿ ಆರ್ಡರ್ ಮಾಡಿ ಕಡಿಮೆ ಬೆಲೆಗೆ ಸ್ಥಳೀಯ ಗಜ್ಜರಿ ಮಾರಾಟ ಮಾಡುವಂತೆ ಒತ್ತಾಯಿಸಿದ್ದಾರೆ. ಇದನ್ನು ಪ್ರತಿಭಟಿಸಲು ಈ ಧರಣಿ ಆರಂಭಿಸಿದ್ದೇವೆ. ಸರ್ಕಾರ ಮಧ್ಯ ಪ್ರವೇಶಿಸಿ ಇದನ್ನ ತಡೆದು ರೈತರಿಗೆ ಆಗುತ್ತಿರುವ ನಷ್ಟ ತಪ್ಪಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ರು. ಈ ವೇಳೆ ಧರಣಿ ನಿರತ ರೈತರು ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ಅಂಗಡಿಗಳ ಮುಂದೆ ಘೋಷಣೆಗಳನ್ನ ಕೂಗಿದ್ರು. ಪ್ರತಿಭಟನೆಯಲ್ಲಿ ರೈತ ಮುಖಂಡ ರಾಜು ಮಾರ್ವೆ ಸೇರಿದಂತೆ ರೈತ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಕರ್ನಾಟಕ ಸರ್ಕಾರ ಇದನ್ನ ತಿಳ್ಕೊಳ್ಬೇಕು. ಕರ್ನಾಟಕ ಸರ್ಕಾರ ಇಲೆಕ್ಷನ್ ಪ್ರಕ್ರಿಯೆಯಲ್ಲಿ ಅಷ್ಟೇ ಇರಬಾರ್ದು. ರೈತರಿಗೆ ಇವತ್ತು ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅನುಕೂಲವನ್ನು ಮಾಡದಿರುವಂಥದ್ದು ಮತ್ತು ಈಗ ದಲಾಲಿಗಳಿಂದ ಆಗುವಂಥ ಅನ್ಯಾಯಗಳನ್ನು ರೈತರು ಸಹಿಸ್ಕೋತಾ ಇದ್ದಾರೆ ಇಲ್ಲಿ ತನಕ. ಇವತ್ತು ಏನಾಗಿದೆ ಅಂತಂದರೆ ಬೆಳಗಾವಿಯ ತಾಲೂಕಿನ ಸುತ್ತಮುತ್ತಲು ಏನು ಗಜ್ಜರಿ ಅನ್ನುವಂಥದ್ದೇನು ಫೇಮಸ್ ಇಲ್ಲಿ, ಹಾಂ ಕ್ಯಾರೆಟ್ ಅನ್ನುವಂಥದ್ದು ತುಂಬ ಫೇಮಸ್. ಅಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಬೆಳಗಾವಿನ ಸುತ್ತಲಿನ ಎಲ್ಲ ಕೃಷಿ ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ ಒಂದು 50 ಊರುಗಳಲ್ಲಿ ಗಜ್ಜರಿಯನ್ನು ಬೆಳೀತಾರೆ, ಅಂದರೆ ಕ್ಯಾರೆಟನ್ನು ಬೆಳೀತಾರೆ. ಈ ಕ್ಯಾರೆಟ್ಗೆ ಈಗ ಬೆಳೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣ ಈ ಮಾರುಕಟ್ಟೆ ಅಥವಾ ಎ ಪಿ ಎಂ ಸಿ ಮಾರುಕಟ್ಟೆಗಳನ್ನು ಅವಲಂಬಿಸಬೇಕಾಗ್ತದೆ ರೈತರು. ಈ ಅವಲಂಬಿಸಿದಂಥ ಸಂದರ್ಭದಲ್ಲಿ ಇಲ್ಲಿಯ ದಲಾಲಿಗಳು ಹೊರಗೆ ಪ್ರದೇಶದಿಂದ ನಾಗಪುರ, ಆನಂತರ ಇಂದೋರ್, ಬೆಂಗಳೂರಿಂದ ಕ್ಯಾರೆಟ್ಗಳನ್ನು ತಂದು ಅಥವಾ ಗಜ್ಜರಿಯನ್ನು ತಂದು ಇಲ್ಲಿ ಬೆಳೆದಂಥ ರೈತರಿಗೆ ನಿಶ್ಚಾರ್ಜಿ ಮಾಡಿ ಈ ಬೆಳೆದಂಥ ಬೆಳೆಗಳಿಗೆ ಬೆಲೆಯನ್ನು ಕಡಿಮೆ ಮಾಡಿ ಆ ಭಾವದಲ್ಲಿ ಅಂದರೆ ಹೆಚ್ಚು ಕಡಿಮೆ ಈಗಾಗಲೇ 150 ರೂಪಾಯಿ 20 ಕಿಲೋ ಅಂತ ಕೊಡುವಂಥದ್ದು, 300-400 ಇರುವಂಥದ್ದು ಇವರು ಹೊರಗಡೆಯಿಂದ ತಂದು ಇಂಥ ನಾಟಕವನ್ನು ಮಾಡುವಂಥದ್ದು, ಇಂಥ ಲೂಟಿ ಪ್ರವೃತ್ತಿಯನ್ನು ದಲಾಲರು ಮಾಡ್ಕೊಳ್ತಾ ಇರೋದ್ರಿಂದ ರೈತರು ತುಂಬ ದೊಡ್ಡ ಹಾನಿಯಾಗಿದೆ. ಇಂದು ಎ ಪಿ ಎಂ ಸಿ ಅಧಿಕಾರಿಗಳು ಮಲಗಿದ್ದಾರೆ, ಜಿಲ್ಲಾಡಳಿತ ಮಲಗಿದೆ, ಕೃಷಿ ಇಲಾಖೆ ಮಲಗಿದೆ, ತೋಟಗಾರಿಕೆ ಇಲಾಖೆ ಮಲಗಿದೆ. ದಯಮಾಡಿ ಈ ವಿಷಯವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮುಖೇನ ನಮ್ಮ ರೈತರಿಗೆ ಅನ್ಯಾಯ ಆಗಿರೋದನ್ನು ನಾವು ಇವತ್ತು ಬೆಳಕಿಗೆ ತಂದಿದ್ದೇವೆ. ಹೀಗೆ ಕಾಟಾದಲ್ಲಿ ಹೊಡೆಯುವಂಥದ್ದು ರಿಕ್ಷಾದ ಡ್ರೈವರ್ಗಳೇ ಇವರ ರೈತರ ಲೆಕ್ಕದ ಅವ್ರ ಮುಖಾಂತರ ಅವರು ಎಲ್ಲ ಕೂಡಿ ಈ ಏನು ವ್ಯವಸ್ಥೆ ಮಾರುಕಟ್ಟೆ ಖಾಸಗಿ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಕೂಡಿ ಅವ್ರ ರೇಟ್ ಟರಾವ್ ಮಾಡೋದನ್ನು ರೈತರು ಕೊಡುವಂಥದ್ದು, ರೈತರಿಗೆ ಯಾವ ಬಾವು ಕೊಡಬೇಕಾದ್ರು ಕೊಡೋದಿಲ್ಲ. ಆನಂತರ ಪೇಮೆಂಟ್ ಅವ್ರಿಗೆ ಬಂದಾಗ ಕೊಡುವಂಥದ್ದು. ಈಗ ಮತ್ತೆ ಹೊಸ ರೀತಿಯ ಒಂದು ಸಮಸ್ಯೆ ತಂದಿದ್ದಾರೆ, ಹೊರಗಡೆಯಿಂದ ಎಲ್ಲ ಮಾಲ್ಗಳನ್ನು ತಂದು ರೈತರು ಬೆಳೆದಂಥ ಬೆಳೆಗಳಿಗೆ ಕಡಿಮೆ ಬೆಲೆ ಮಾಡಿ ಅದಕ್ಕೆ ಮೋಸ ಮಾಡುವಂಥ ವ್ಯವಸ್ಥೆಗಳನ್ನು ಬೆಲೆಯನ್ನು ಕಡಿಮೆ ಕೊಟ್ಟು ಮಾಡ್ತಿರುವಂಥದ್ದು ಖಂಡನೀಯ. ಇದು ರೈತ ಸರ್ಕಾರ ಏನಿದೆಯಲ್ಲ, ಸರ್ಕಾರ ಮಲಗಿದೆ, ಜಿಲ್ಲಾಡಳಿತ ಮಲಗಿದೆ, ಕೃಷಿ ಇಲಾಖೆ ಮಲಗಿದೆ, ಎ ಪಿ ಎಂ ಸಿ ಮಲಗಿದೆ, ಎಚ್ಚೆತ್ತೇಳಿ. ಇಲ್ಲ ಅಂತಂದರೆ ಈ ಮಾರುಕಟ್ಟೆಗೆ ತೊಂದರೆ, ಸರ್ಕಾರದ ವ್ಯವಸ್ಥೆಗೆ ನಾವು ಮುಂದಿನ ಬರುವಂಥ ದಿನಮಾನಗಳಲ್ಲಿ ತೊಂದರೆ ಮಾಡಬೇಕಾಗ್ತದೆ. ಇವತ್ತಾದರೂ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಇದ್ರ ಬಗ್ಗಾಗಿ ಯಾರು ತಪ್ಪು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕು ಅನ್ನುವಂಥದ್ದನ್ನು ನಾವು ಆಗ್ರಹ ಮಾಡಿದ್ದೇವೆ. ಈ
ಕಿಸಾನ್ ಮಾರುಕಟ್ಟೆ ಮುಂದಗಡೆ ನಮ್ದು ಎಲ್ಲ ರೈತರು ಬಂದು ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಸಾವಿರೋಪಾದಿಯಲ್ಲಿ ಬಂದು ಇದನ್ನ ಬಂದ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ರೈತರಿಗೆ ಮೋಸ ಇನ್ ಎಂದು ಮಾಡಿ ಕೊಡುದಿಲ್ಲ ನಾವು ಅನ್ನುವಂಥದ್ದನ್ನ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಸಂಬಂಧಪಟ್ಟಂತರೂ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ.